ಹಾಯ್ ಫ್ರೆಂಡ್ಸ್, ಇಲ್ಲಿಯವರೆಗೂ ಈ ನಮ್ಮ ಟ್ರೂ ಕನ್ನಡ ಟಿ ವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲಲ್ಲಿ ಬರುವ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಂಬರ್ 10. ಈ ಫೋಟೋದಲ್ಲಿ ನೀವು ನೋಡ್ತಾ ಇರುವ ಇದರ ಹೆಸರು ಡೋರ್ ಟು ಹೆಲ್ ಆರ್ ಗೇಟ್ಸ್ ಆಫ್ ಹೆಲ್. 1971 ಉರಿಯಲು ಆರಂಭವಾಗಿರುವ ಈ ಅಗ್ನಿಗೋಳ ವಿಜ್ಞಾನಿಗಳ ಊಹೆಗೂ ನಿಲ್ಲುಕದೆ ಸುಮಾರಾಗಿ 40 ಮೇಲ್ಪಟ್ಟು ಈ ಥರ ಉರಿತಾನೇ ಇದೆ. ತುರ್ಕಿಮಿನಿಸ್ತಾನ್ನಲ್ಲಿರುವ ಕಾರಕಂ ಮರುಭೂಮಿಯಲ್ಲಿ ದಾರವಾಜಾ ವಿಲೇಜ್ಗೆ ಹತ್ತಿರದಲ್ಲಿ ಪೆಟ್ರೋಲಿಯಂ ಇರುವ ಅವಕಾಶವಿದೆ ಎಂದು 1971 ವರ್ಷದಲ್ಲಿ ಕೆಲವರು ಸೋವಿಯತ್ ಇಂಜಿನಿಯರ್ಸ್ ಈ ಪ್ರದೇಶದಲ್ಲಿ ಡ್ರಿಲ್ಲಿಂಗ್ ಮಾಡಲು ಸ್ಟಾರ್ಟ್ ಮಾಡಿದರು. ಆ ಥರ ಕೆಲವು ದಿನಗಳ ನಂತರ ಇವರು ಡ್ರಿಲ್ಲಿಂಗ್ ಮಾಡಿರುವ ಹತ್ತಿರದಿಂದ ಗ್ಯಾಸ್ ಬರಲು ಆರಂಭವಾಗಿದೆ. ಆದ್ದರಿಂದ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಮತ್ತು ವಿಷ ಅನಿಲವು ಗಾಳಿಯಲ್ಲಿ ಮಿಕ್ಸ್ ಆಗಲಾರದ ಹಾಗೆ ಇರುವುದಕ್ಕೆ ಆ ಅನಿಲಕ್ಕೆ ಬೆಂಕಿಯನ್ನು ಹಚ್ಚಿದರು. ನಿಜಕ್ಕೂ ವಿಜ್ಞಾನಿಗಳು ಊಹೆ ಮಾಡಿದ್ದು ಏನೆಂದರೆ ಆ ಬೆಂಕಿ 2 ಅಥವಾ 3 ವಾರಗಳಲ್ಲಿ ಒಣಗಿಬಿಡುತ್ತೆಂದು ಅಂದ್ಕೊಂಡಿದ್ರು. ಆದರೆ ವಿಚಿತ್ರವಾಗಿ 1971 2010 ವರ್ಷದವರೆಗೂ ಈ ಬೆಂಕಿ ಉರಿತಾನೇ ಇತ್ತು. ಅಂದರೆ ಸುಮಾರು 40 ಮೇಲ್ಪಟ್ಟು ಆ ಬೆಂಕಿ ಉರಿತಾನೇ ಇತ್ತು. ಆದರೆ 2010 ಈ ದೇಶದ ಪ್ರೆಸಿಡೆಂಟ್ ಈ ದೊಡ್ಡ ಹೊಂಡವನ್ನು ಮಣ್ಣಿನಿಂದ ಮುಚ್ಚಿ ಹಾಕಿಸಿದ್ರು. ನಂಬರ್ 9. 1960 ಡಿಸೆಂಬರ್ 9 ಸ್ಟಾರ್ಟ್ ಆದ ಡಾಮಿನಸ್ ಕಂಪನಿ ಪಿಜ್ಜಾಗಳು ಇವಾಗ ಪ್ರಪಂಚವ್ಯಾಪ್ತಿಯಾಗಿ ಯಾವ ಥರ ಸೇಲ್ ಆಗ್ತಾ ಇದ್ದಾವೆ ಅಂತ ನಾನು ಸಪರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಅಷ್ಟೊಂದು ಫೇಮಸ್. ಆದರೆ 1973 US ಡಾಮಿನಸ್ ಪಿಜ್ಜಾ ಕಂಪನಿ ವಿತಿನ್ 30 ಡೆಲಿವರಿ ಆರ್ ಇಟ್ಸ್ ಅ ಫ್ರೀ, ಅಂದರೆ 30 ಪಿಜ್ಜಾನ ಡೆಲಿವರಿ ಮಾಡ್ತೀವಿ, ಹಾಗೆ 30 ಡೆಲಿವರಿ ಮಾಡಿಲ್ಲ ಅಂದರೆ ಉಚಿತವಾಗಿ ಪಿಜ್ಜಾನ ಕೊಡಲಾಗುತ್ತದೆ ಅಂತ ಪ್ರಚಾರ ಮಾಡಲಾಗಿತ್ತು. ಅವಾಗ ತುಂಬ ವೇಗವಾಗಿ ಹೋಗುವ ವಾಹನಗಳಲ್ಲಿ ಡೆಲಿವರಿ ಬಾಯ್ಸ್ ಆಕ್ಸಿಡೆಂಟ್ಗೆ ಗುರಿಯಾಗ್ತಾ ಇದ್ರು. ಅಷ್ಟೇ ಅಲ್ಲ, ಅದರಲ್ಲಿ ಬಹಳ ಜನ ಸತ್ತು ಕೂಡ ಹೋಗ್ತಾ ಇದ್ರು. ಸೊ ಡಾಮಿನಸ್ ಕಂಪನಿ ಕೇವಲ ಅಮೆರಿಕದಲ್ಲಿ ಮಾತ್ರವೇ ಈ ನಿಯಮವನ್ನು ತೆಗೆಯಲಾಗಿತ್ತು. ಆದರೆ ಈ ನಿಯಮ ಕೇವಲ ಅಮೆರಿಕದಲ್ಲಿ ಅಷ್ಟೇ ಅಲ್ಲದೆ ಸೌತ್ ಕೊರಿಯಾದಲ್ಲಿ ಕೂಡ ಇತ್ತು. ಇದರ ಭಾಗವಾಗಿ ಪ್ರತಿಯೊಂದು ವರ್ಷ ಸುಮಾರಾಗಿ 1500 ಡೆಲಿವರಿ ಬಾಯ್ಸ್ಗೆ ಆಕ್ಸಿಡೆಂಟ್ಗೆ ಗುರಿಯಾಗ್ತಾ ಇದ್ರು. ಆದ್ದರಿಂದ ಈ ನಿಯಮವನ್ನು ಸೌತ್ ಕೊರಿಯಾ ಕೂಡ ಬದಲಾಯಿಸುವ ಅವಕಾಶವಿದೆ. ಪ್ರಸ್ತುತ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಕೂಡ ಇ ಕಾಮರ್ಸ್ ಫುಡ್ ಡೆಲಿವರಿ ಸರ್ವಿಸಸ್ ಎಷ್ಟು ಪಾಪ್ಯುಲರ್ ಆಗ್ತಾ ಇದ್ದಾವೋ ನಿಮಗೆ ಗೊತ್ತಿರೋದೆ. ಸೊ ಆದ್ದರಿಂದ ಡೆಲಿವರಿ ಮಾಡ್ತಾ ಇರುವ ಡೆಲಿವರಿ ಬಾಯ್ಸ್ ಎಲ್ಲರಿಗೂ ಒಂದು ಸಲ ಹ್ಯಾಟ್ಸ್ ಆಫ್ ಹೇಳುತ್ತಾ ನೀವು ಸೇಫ್ ಆಗಿ ಡ್ರೈವ್ ಮಾಡ್ತಾ ಹೋಗಿ ಎಂದು ನಮ್ಮದೊಂದು ಚಿಕ್ಕ ಮನವಿ. ನಂಬರ್ 8. ವೀಲ್ಚೇರ್. ಯಾರಾದರೂ ನಡೆಯಲಾರದಂತಹ ಪರಿಸ್ಥಿತಿಯಲ್ಲಿ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಪರ್ಸನ್, ಇವರನ್ನು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಅಂತಲೂ ಕರಿತೀವಿ, ಇವರಿಗೆ ತುಂಬ ಬಳಕೆಯಾಗುತ್ತೆ. ಈ ವೀಲ್ಚೇರ್ಸ್ನಲ್ಲಿ ಕೂಡ ಅಡ್ವಾನ್ಸ್ಡ್ ವೀಲ್ಚೇರ್ಸ್ ಅಂತ ಬಹಳಾ ಇದ್ದಾವೆ. ಆದರೆ ಈ ವಿಡಿಯೋದಲ್ಲಿ ಒಂದು ವೀಲ್ಚೇರ್ಸ್ನ ತೋರಿಸ್ತೀನಿ. ಇಂತಹ ವೀಲ್ಚೇರ್ನ ನೀವು ಯಾವಾಗಲೂ ನೋಡಿರುವುದಿಲ್ಲ. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಈ ವೀಲ್ಚೇರ್ನ ಹೆಸರು ಸ್ಕಿವೊ. ಇದರಲ್ಲಿ ಸಾಲಿಡ್ ರಬ್ಬರ್ ಟ್ರ್ಯಾಕ್ ಸಿಸ್ಟಮ್ನ ಅಳವಡಿಸಿದ್ದಾರೆ. ಈ ಸಿಸ್ಟಮ್ನಿಂದ ಏನಾದರೂ ಸ್ಟೆಪ್ಸ್ ಇವಾಗ ಕಾಣಿಸ್ತಾ ಇರುವ ಹಾಗೆ ಈಸಿಯಾಗಿ ಹತ್ತಬಹುದು. ಈ ವೀಲ್ಚೇರ್ನ ಸ್ವಿಟ್ಜರ್ಲ್ಯಾಂಡ್ ಫೆಡರಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಡೆವಲಪ್ ಮಾಡಿದರು. ಇದರಲ್ಲಿ ಸೆಲ್ಫ್ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಕೂಡ ಬಳಸಿದ್ದಾರೆ. ಇದರಿಂದ ಎಲ್ಲಿಗೆ ತಗೊಂಡು ಹೋದರೂ ಯಾವ ಥರ ಹೋದರೂ ಕೆಳಗಡೆ ಬೀಳುವುದಿಲ್ಲ. ಸೊ ಫ್ಯೂಚರ್ನಲ್ಲಿ ಇವಾಗಿರುವ ವೀಲ್ಚೇರ್ಸ್ನ ಈ ಅಡ್ವಾನ್ಸ್ಡ್ ವೀಲ್ಚೇರ್ಗಳಿಂದ ರೀಪ್ಲೇಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ನಂಬರ್ 7. ನಾವು ಮಾರ್ಕೆಟ್ನಲ್ಲಿ ಶಾಂಪು ಬಾಟಲ್ನ ಪರ್ಚೇಸ್ ಮಾಡ್ತೇವೆ, ಹಾಗೆ ಬಾಟಲ್ನಲ್ಲಿ ಶಾಂಪು ಖಾಲಿಯಾದ ನಂತರ ಇನ್ನು ಇದರಿಂದ ಕೆಲಸ ಏನಿದೆ ಅಂತ ಹೊರಗಡೆ ಬಿಸಾಕ್ಬಿಡ್ತೀವಿ. ಇದರಿಂದ ಪ್ಲಾಸ್ಟಿಕ್ ಪೊಲ್ಯೂಷನ್ ಹೆಚ್ಚಾಗುತ್ತೆ. ಅದೆಷ್ಟು ಡೇಂಜರ್ ಅಂತ ನಮಗೆಲ್ಲರಿಗೂ ಗೊತ್ತಿರೋದೆ. ಯಾಕಂದರೆ ಈ ಪ್ಲಾಸ್ಟಿಕ್ ನಾನ್ ಬಯೋಡಿಗ್ರೇಡಬಲ್, ಅಂದರೆ ಇದು ಕೊಳೆಯುವುದಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಒಂದು ದೇಶ ಇದೆ, ಆ ದೇಶದಲ್ಲಿ ಕಸ್ಟಮರ್ಸ್ಗೆ ಶಾಂಪುನ ರೀಫಿಲ್ಲಿಂಗ್ ಮಾಡುವ ಅವಕಾಶವನ್ನು ಕೊಡುತ್ತೆ. ಆ ದೇಶದ ಹೆಸರು ಜಕ್ ರಿಪಬ್ಲಿಕ್. ಅಂದರೆ ನಾವು ಏನಾದರೂ ಶಾಂಪು ಬಾಟಲಿಯನ್ನು ಪರ್ಚೇಸ್ ಮಾಡಿ ಆ ಬಾಟಲಿನಲ್ಲಿ ಶಾಂಪು ಖಾಲಿಯಾದ ತಕ್ಷಣ ಆ ಬಾಟಲಿಯನ್ನು ಬಿಸಾಕಲಾರದೆ ಆ ಬಾಟಲಿನಲ್ಲೇ ಮತ್ತೆ ಶಾಂಪುನ ರೀಫಿಲ್ ಮಾಡಿಸಿಕೊಳ್ಳಬಹುದು. ಇದರಿಂದ ಪೊಲ್ಯೂಷನ್ ಕೂಡ ತುಂಬ ಕಡಿಮೆ ಆಗುತ್ತೆ, ಹಣ ಕೂಡ ಉಳಿಸಬಹುದು. ಇದರಿಂದ ಈ ದೇಶದಲ್ಲಿ ಕೂಡ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಹಳ ಅಂದರೆ ಬಹಳ ಕಡಿಮೆ ಆಗಿದೆ ಅಂತೆ. ಇಂತಹ ಐಡಿಯಾನ ನಮ್ಮ ಭಾರತದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಂಬರ್ 6. ಫ್ರೆಂಡ್ಸ್, ನೀವು ಇವಾಗ ಈ ಫೋಟೋನ ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಇದರಲ್ಲಿ ನಿಮಗೆ ಅನೇಕರು ಫೋಟೋ ತೆಗೆಸಿಕೊಳ್ಳುವ ಥರ ಕಾಣಿಸುತ್ತೆ, ಆದರೆ ಇಲ್ಲಿ ಮಾತ್ರ ಒಂದು ಚಿಕ್ಕ ಮಗು ಅಳುತ್ತಿರುವ ಥರ ಕಾಣಿಸಿಕೊಳ್ಳುತ್ತೆ. ಅವಳು ಯಾಕೆ ಅಳುತ್ತಾಳೆ ಅಂತ ಅಲ್ಲಿನವರು ಕೇಳಿದರೆ ನನ್ನನ್ನು ಒಂದು ಚಿಕ್ಕ ಹುಡುಗ ಭಯಪಡಿಸುತ್ತಿದ್ದಾನೆ ಅಂತ ಹೇಳ್ತಾಳೆ. ಆದರೆ ಅವಾಗ ಯಾರೂ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಆದರೆ ಕೆಲವು ದಿನಗಳ ನಂತರ ಅವರ ತಾಯಿ ಈ ಫೋಟೋನ ಸೂಕ್ಷ್ಮವಾಗಿ ನೋಡಿದ್ರು. ಆವಾಗ ಈ ಫೋಟೋ ಸ್ವಲ್ಪ ವಿಚಿತ್ರವಾಗಿ ಕಾಣಿಸಿಕೊಂಡಿದೆ.
ಅವತ್ತು ಆ ಚಿಕ್ಕ ಮಗು ಹೇಳಿರುವ ತರಾನೇ ಒಂದು ಚಿಕ್ಕ ಹುಡುಗ ಕೂಡ ಈ ಫೋಟೋದಲ್ಲಿ ಕಾಣಿಸಿಕೊಂಡಿದ್ದಾನೆ. ನೀವು ಇವಾಗ ಆ ಚಿಕ್ಕ ಹುಡುಗನನ್ನು ನೋಡಬಹುದು, ಆದರೆ ಈ ಫೋಟೋ ಹೊಡೆಯುವ ಸಮಯದಲ್ಲಿ ಈ ಚಿಕ್ಕ ಹುಡುಗ ಅವರ ಯಾರ ಕಣ್ಣಿಗೂ ಕಾಣಿಸಿಕೊಂಡಿಲ್ಲ. ಹಾಗೆ ಇದು ಒಂದು ರಹಸ್ಯವಾದ ಫೋಟೋ ಆಗಿ ಉಳಿದು ಬಿಟ್ಟಿದೆ. ಹಾಗೆ ಈ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಕೂಡ ಆಗಿದೆ. ನಂಬರ್ 5, ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತು, ಕೆಲವು ವಿಷಪೂರಿತ ಹಾವುಗಳಿದ್ದಾವೆ, ಹಾಗೆ ಕೆಲವು ವಿಷ ಇರಲಾರದಂಥ ಹಾವುಗಳು ಕೂಡ ಇದ್ದಾವೆ. ಆದರೆ ಈ ಹಾವುಗಳು ಯಾರನ್ನಾದರೂ ಕಚ್ಚಿದರೆ ಆವಾಗ ನಾವು ಆ ಹಾವು ಕಚ್ಚಿರುವ ಮಾರ್ಕ್ನ ನೋಡಿ ವಿಷ ಇರುವ ಹಾವು ಕಚ್ಚಿದೆಯೋ ಅಥವಾ ವಿಷ ಇರಲಾರದಂಥ ಹಾವು ಕಚ್ಚಿದೆಯೋ ಅಂತ ನಾವು ತಿಳಿಯಬಹುದು. ನೀವು ಈ ಫೋಟೋದಲ್ಲಿ ನೋಡಬಹುದು, ಒಂದು ವೇಳೆ ವಿಷ ಇರುವ ಹಾವು ಕಚ್ಚಿದರೆ ಇಲ್ಲಿ ಈ ಥರ ಕಾಣಿಸಿಕೊಳ್ಳುತ್ತೆ, ಒಂದು ವೇಳೆ ವಿಷ ಇರಲಾರದಂಥ ಹಾವು ಕಚ್ಚಿದರೆ ಈ ಥರ ಕಾಣಿಸಿಕೊಳ್ಳುತ್ತೆ. ನೀವು ಈ ಥರ ಆ ಸ್ನೇಕ್ನ ಬೈಟ್ ನೋಡಿ ಅಲ್ಲಿ ಯಾವ ಹಾವು ಕಚ್ಚಿದೆಯೋ ಅಂತ ತಿಳಿದುಕೊಳ್ಳಬಹುದು. ನಂಬರ್ 4, ಫ್ರೆಂಡ್ಸ್, ನೀವು ಸಮುದ್ರದಲ್ಲಿರುವ ಏಡಿಗಳನ್ನು ನೋಡಿರ್ತೀರ, ನೀವು ಈ ಸೈಜ್ ಏಡಿಗಳನ್ನು ನೋಡಿರ್ತೀರ. ಆದರೆ ಸ್ನೇಹಿತರೆ, ಇವಾಗ ನಾನು ತೋರಿಸುವ ಏಡಿಗಳು ಇಡೀ ಈ ಪ್ರಪಂಚದಲ್ಲೇ ಅತಿ ದೊಡ್ಡವು. ನೀವು ಇಮೇಜ್ನಲ್ಲಿ ನೋಡ್ತಾ ಇದ್ದೀರಲ್ವಾ, ಇವೇ ಅತಿ ದೊಡ್ಡ ಏಡಿಗಳು. ಇವು ಕೇವಲ ಚೀನಾ ಜಪಾನ್ನಲ್ಲಿ ಮಾತ್ರ ಕಾಣಿಸುತ್ತವೆ. ಇವು 12 ಫೀಟ್ವರೆಗೂ ಬೆಳೆಯುತ್ತವೆ. ಹಾಗೆ ಇವು ನೋಡುವುದಕ್ಕೆ ಒಂದು ದೊಡ್ಡ ಸ್ಪೈಡರ್ ಅಂದರೆ ಜೇಡದ ಥರ ಕಾಣಿಸುತ್ತವೆ. ಆದ್ದರಿಂದ ಇವರು ಇವುಗಳನ್ನು ಸ್ಪೈಡರ್ ಕ್ರ್ಯಾಬ್ ಅಂತ ಕರೀತಾರೆ. ಇವುಗಳನ್ನು ಚೀನಾದವರು ತಿನ್ನುತ್ತಾರೆ. ಈ ಒಂದು ಏಡಿಯ ಬೆಲೆ $3,000 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 2 ಲಕ್ಷ ರೂಪಾಯಿಗಳು. ನಂಬರ್ 3, ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ. ಈ ಪಾತ್ರದಿಂದ ನಾವು ತುಂಬ ಕಲಿಯಬಹುದೆಂದು ನಾವು ಎಪಿಸೋಡ್ 56ರಲ್ಲಿ ಇವರಿಂದ ಕಲಿಯುವ ಒಂದು ಜೀವನ ಪಾಠವನ್ನು ಹೇಳಿದ್ದೇವೆ. ಇವಾಗ ಈ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅವರಿಂದ ಕಲಿಯುವ ಇನ್ನೊಂದು ಜೀವನ ಪಾಠವನ್ನು ಹೇಳ್ತೀವಿ, ಕೇಳಿ. ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅವರ ಪಾತ್ರವನ್ನು ನೋಡುವಾಗ ಯಾವುದೇ ತಪ್ಪಿಲ್ಲ ಮತ್ತು ಚಿಂತೆ ಇಲ್ಲ ಎನ್ನುವ ಥರ ಕಾಣಿಸುತ್ತೆ. ಪೈರೇಟ್ಸ್ ಆಫ್ ಕೆರೆಬಿಯನ್ನಲ್ಲಿ ಒಂದು ಡೈಲಾಗ್ ಇರುತ್ತೆ, ಐ ರಿಗ್ರೆಟ್ ನಥಿಂಗ್ ನೆವರ್ ಎಂದು. ವಿಷಾದ ಮತ್ತು ಚಿಂತೆಗಳು ನಮ್ಮ ಜೀವನವನ್ನು ಡಿಪ್ರೆಸ್ಸಿಂಗ್ ಆಗೋ ಥರ ಮಾಡ್ತವೆ. ಇವಾಗ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಪಾತ್ರವನ್ನು ತಗೊಂಡ್ರೆ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅವರು ಕೆಲವೊಂದು ಸಲ ಪುಕ್ಕಲನ ಥರ ಓಡಿ ಹೋಗ್ತಾರೆ, ಕೆಲವೊಂದು ಸಲ ತನ್ನನ್ನು ನಂಬಿದವರನ್ನು ಕೂಡ ಮೋಸ ಮಾಡಿಬಿಡ್ತಾರೆ. ಈ ಪಾತ್ರವನ್ನು ತುಂಬ ಸ್ವಾರ್ಥಿ ಥರ ನೋಡಬಹುದು. %99 ತನ್ನ ಸ್ವಾರ್ಥಕ್ಕೋಸ್ಕರನೇ ಕೆಲಸ ಮಾಡ್ತಾರೆ. ಆದರೂ ಸರಿ, ಆ ಪಾತ್ರವನ್ನು ನಾವು ತುಂಬ ಇಷ್ಟಪಡ್ತೀವಿ. ಇದಕ್ಕೆ ಬಹುಮುಖ್ಯ ಕಾರಣ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಮುಕ್ತ ಮತ್ತು ಉತ್ಸಾಹಭರಿತ ಸ್ವಭಾವ. ಸಾಧಾರಣವಾಗಿ ಮನುಷ್ಯರ ಜೀವನವನ್ನು 3 ವಿಭಾಗಗಳಾಗಿ ನೋಡಬಹುದು, ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಒಂದು ಸ್ಟಡಿ ಪ್ರಕಾರ ಮನುಷ್ಯನ ತಲೆಯಲ್ಲಿ ಯೋಚನೆಗಳು ವರ್ತಮಾನಕ್ಕಿಂತ ಭೂತಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಓಡಾಡ್ತಾ ಇರ್ತವೆ. ಅಂದರೆ ನಾವು ನಮ್ಮ ಜೀವನವನ್ನು ಸರಿಯಾಗಿ ಅನುಭವಿಸಿರುವುದಿಲ್ಲ ಎಂದು, ಭೂತಕಾಲದಲ್ಲಿ ಮಾಡಿರುವ ತಪ್ಪುಗಳಿಗೆ ಇವಾಗ ವಿಷಾದಿಸುವುದು ಮತ್ತು ಭವಿಷ್ಯತ್ ಕಾಲದಲ್ಲಿ ಬರುವ ಸಮಸ್ಯೆಗಳಿಗೆ ಚಿಂತಿಸುವುದು ಎಲ್ಲರ ಜೀವನದಲ್ಲಿ ಸಾಮಾನ್ಯವಾಗಿದೆ. ಒಂದು ಸಲ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಯಾವ ಥರ ಯೋಚನೆ ಮಾಡ್ತಾರೆ ಸರಿಯಾಗಿ ಗಮನಿಸಿ. ಈ ಪಾತ್ರದಲ್ಲಿ ಎಲ್ಲಿಯೂ ಕೂಡ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದು ಮತ್ತು ಭೂತಕಾಲದಲ್ಲಿ ಮಾಡಿರುವ ತಪ್ಪುಗಳ ಬಗ್ಗೆ ವಿಷಾದಿಸುವುದು ಕಾಣಿಸುವುದಿಲ್ಲ. ಅದು ಸಿನಿಮಾ, ಇದು ನಿಜ ಜೀವನ, ಆದ್ದರಿಂದ ಎರಡಕ್ಕೂ ತುಂಬ ವ್ಯತ್ಯಾಸ ಇರಬಹುದು ಅಂತ ನೀವು ಅಂದುಕೊಳ್ಳುತ್ತಿರಬಹುದು. ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಪಾತ್ರ ಕೇವಲ ಕಲ್ಪನೆಯಾಗಿರಬಹುದು, ಆದರೆ ಆ ಪಾತ್ರ ನಮ್ಮ ನಿಜ ಜೀವನಕ್ಕೆ ಅನ್ವಯವಾಗುತ್ತೆ. ವಿಷಾದ ಮತ್ತು ಚಿಂತೆಗಳು ಎಲ್ಲರಲ್ಲೂ ಸಾಧಾರಣವಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳು. ಸೊ ಇವಾಗ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಇಂದ ಕಲಿಯಬೇಕಾದಂತಹ ಜೀವನ ಪಾಠ ಏನಂದರೆ, ಕಳೆದು ಹೋಗಿರುವ ಭೂತಕಾಲದ ಬಗ್ಗೆ ವಿಷಾದಿಸುವುದು ಬಿಡು, ಮುಂಬರುವ ಭವಿಷ್ಯತ್ನಲ್ಲಿ ನಾವು ಇರುತ್ತೇವೆ ಎನ್ನುವುದು ಸುಳ್ಳು, ಆದ್ದರಿಂದ ಚಿಂತೆ ಮಾಡುವುದು ಬಿಡು, ನಡೆಯುತ್ತಿರುವ ವರ್ತಮಾನ ಕಾಲದ ಬಗ್ಗೆ ಯೋಚನೆಯನ್ನು ಮಾಡಿ ನಿನ್ನ ಸಾಧನೆಯನ್ನು ಮುಂದುವರಿಸು, ಆವಾಗ ನೀನು ಸಂತೋಷದಾಯಕವಾಗಿರಲು ಸಾಧ್ಯ. ಇವಾಗ ಹೇಳಿ, ಈ ನಮ್ಮ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅವರಿಗೆ ಅದೆಷ್ಟು ಜನ ಅಭಿಮಾನಿಗಳಿದ್ದೀರಾ ಎಂದು ಕಮೆಂಟ್ ಮತ್ತು ಲೈಕ್ ಮೂಲಕ ನಮಗೆ ತಿಳಿಸಿ. ಹಾಯ್ ಫ್ರೆಂಡ್ಸ್, ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ? ಹಾಗೆ ಟ್ರೇಡಿಂಗ್ ಮಾಡ್ತಾ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಪ್ಲ್ಯಾನ್ ಏನಾದರೂ ಇದೆಯಾ? ಹಾಗಾದರೆ ಏಂಜಲ್ ಬ್ರೋಕಿಂಗ್ ನಿಮಗೆ #1 ಚಾಯ್ಸ್ ಅಂತ ಹೇಳ್ಬೋದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡಬೇಕಂದ್ರೆ ನಿಮಗೆ ಖಂಡಿತ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಬೇರೆ ಕಡೆ ಡಿಮ್ಯಾಟ್ ಅಕೌಂಟ್ಗೋಸ್ಕರ ಹಣ ಕೊಡಬೇಕಾಗುತ್ತೆ, ಆದರೆ ಏಂಜಲ್ ಬ್ರೋಕಿಂಗ್ ಅವರು ಫ್ರೀ ಆಗಿ ಅಕೌಂಟ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಏಂಜಲ್ ಬ್ರೋಕಿಂಗ್ ಅವರು ಕಸ್ಟಮರ್ಸ್ಗೆ ಮಾರ್ಜಿನ್ ಕೂಡ ಹೆಚ್ಚು ಕೊಡ್ತಾ ಇದ್ದಾರೆ. ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡಲಾಗಿದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಬ್ರೋಕಿಂಗ್ನಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡಲು ಸ್ಟಾರ್ಟ್ ಮಾಡಿ. ಗುಡ್ ಲಕ್. #2, ಸಿಡ್ನಿಯಲ್ಲಿ ನಡೆದ 2000ನೇ ವರ್ಷದಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೆದಿದೆ. ಪ್ಯಾರಾ ಒಲಿಂಪಿಕ್ಸ್ ಅಂದರೆ ಸೇಮ್ ಒಲಿಂಪಿಕ್ಸ್ ಥರನೇ ಇರುತ್ತೆ, ಬಟ್ ಇದರಲ್ಲಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಚಾಲೆಂಜ್ಡ್ ಪರ್ಸನ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವತ್ತು ಸ್ಪೇನ್ ಮತ್ತು ರಷ್ಯಾ ನಡುವೆ ಬಾಸ್ಕೆಟ್ಬಾಲ್ ಫೈನಲ್ ಮ್ಯಾಚ್ ನಡೀತಾ ಇತ್ತು.
ಪ್ಯಾರಾ ಒಲಿಂಪಿಕ್ಸ್ ನಿಯಮಗಳ ಪ್ರಕಾರ ಆ ಬಾಸ್ಕೆಟ್ಬಾಲ್ ಆಡುವವರಿಗೆ 75ಕ್ಕಿಂತ ಕಡಿಮೆ ಐ ಕ್ಯೂ ಪವರ್ ಇರಬೇಕು. ಇಲ್ಲಿ ವಿಷಯ ಏನಂದರೆ, ಸ್ಪೇನ್ ಟೀಮ್ನಲ್ಲಿರುವ 12 ಜನರಲ್ಲಿ 10 ಜನರು ಮೆಂಟಲಿ ಡಿಸೇಬಲ್ಡ್ ಅಲ್ಲ, ಅವರೆಲ್ಲ ನಾರ್ಮಲ್ ಪ್ಲೇಯರ್ಸ್. ಚೀಟ್ ಮಾಡಿ ಐ ಕ್ಯೂ ಕಡಿಮೆ ಇರುವವರ ಥರ ಆ್ಯಕ್ಟಿಂಗ್ ಮಾಡಿ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದು ಟೂರ್ನಮೆಂಟ್ ಒಳಗಡೆ ಎಂಟರ್ ಆಗಿದ್ದರು. ಟೂರ್ನಮೆಂಟ್ನಲ್ಲಿ ಮೊದಲನೆಯ ಗೇಮ್ ಚೀನಾದ ಜೊತೆ ಬಿದ್ದಿದೆ. ಆ ಗೇಮ್ನಲ್ಲಿ ಅವರು ಚೀನಾಗಿಂತ 30 ಪಾಯಿಂಟ್ಸ್ ಲೀಡಿಂಗ್ನಲ್ಲಿ ಹೋಗಿದ್ದರು. ಆವಾಗ ಅವರ ಕೋಚ್ ಅವರನ್ನು ಕರೆದು, ಸ್ಲೋ ಆಗಿ ಆಡಿ, ಇಲ್ಲ ಅಂದರೆ ನಿಮ್ಮನ್ನು ಕಂಡು ಹಿಡಿದು ಬಿಡ್ತಾರೆ ಅಂತ ಹೇಳಿ ಕಡಿಮೆ ಪಾಯಿಂಟ್ಸ್ನಿಂದ ಗೆಲ್ಲುವ ಹಾಗೆ ಮಾಡಿದ್ದ. ಒಟ್ಟು ಫೈನಲ್ಗೆ ಬಂದು ಗೆಲ್ತಾರೆ, ಹಾಗೆ ಗೋಲ್ಡ್ ಮೆಡಲ್ನ ಕೂಡ ಸಾಧನೆ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ. ಆದರೆ ಕೆಲವು ವಾರಗಳ ನಂತರ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಹೊರಗಡೆ ಬಿದ್ದಿದೆ. ಆ ಗೋಲ್ಡ್ ಮೆಡಲ್ ಸಾಧನೆ ಮಾಡಿರುವ ಸ್ಪ್ಯಾನಿಷ್ ಪ್ಲೇಯರ್ ಆದ ಕಾರ್ಲೋಸ್ ತನ್ನ ಗೋಲ್ಡ್ ಮೆಡಲ್ನ ರಿಟರ್ನ್ ಕೊಟ್ಟಿಬಿಟ್ಟಿದ್ದಾರೆ. ಸ್ಪೇನ್ ಸೆಲೆಕ್ಟರ್ಸ್ಗೆ ತಿಳಿಯಲಾರದಂಥ ವಿಷಯ ಏನೆಂದರೆ, ಕಾರ್ಲೋಸ್ ಒಬ್ಬ ಅಂಡರ್ ಕವರ್ ಜರ್ನಲಿಸ್ಟ್ ಎಂದು. ಅಲ್ಲಿ ನಡೆದಿರುವ ಪ್ರತಿಯೊಂದು ವಿಷಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಅವರೆಲ್ಲ ಮೋಸ ಮಾಡಿ ಗೋಲ್ಡ್ ಮೆಡಲ್ನ ಸಾಧನೆ ಮಾಡಿದ್ದಾರೆಂದು ಹೇಳಿದ್ದ. ಇದರಿಂದ ಸ್ಪೇನ್ ಗೌರ್ಮೆಂಟ್ ಆ ಸೆಲೆಕ್ಷನ್ ಕಮಿಟಿ ಆದ ಫರ್ನಾಂಡೋ ಮಾರ್ಟಿನ್ ಅವರಿಗೆ 4,600 ಪೌಂಡ್ಸ್ನ ಜಾರಿಮಾನ ಹಾಕಲಾಗಿದೆ, ಅಂದರೆ ಫೈನ್ನ ಹಾಕಲಾಗಿದೆ. ಹಾಗೆ ಅವರಿಗೆ ಬಂದಿರುವ 112,000 ಪೌಂಡ್ಸ್ ಸಬ್ಸಿಡಿ ಕೂಡ ಹಿಂದಕ್ಕೆ ಕೊಡಬೇಕಂತ ಹೇಳಿದೆ. ನಂಬರ್ 1, ಫ್ರೆಂಡ್ಸ್, ನಿಮಗಿದು ಗೊತ್ತಾ? ಅಮೆರಿಕ ಪ್ರೆಸಿಡೆಂಟ್ ಹತ್ತಿರ ಇರುವ ಕಾರ್ ವರ್ಲ್ಡ್ನಲ್ಲೇ ಅತ್ಯಂತ ಸುರಕ್ಷಿತವಾದ ಹೈಟೆಕ್ ಕಾರ್. ಅದೇ ಥರ ಈ ಕಾರ್ನಲ್ಲಿ ಭಾಳ ಜನಕ್ಕೆ ತಿಳಿಯಲಾರದ್ದು ಏನು ಅಂದರೆ, ಈ ಕಾರ್ಗೆ ಇರುವ ಡೋರ್ಸ್ ಮತ್ತು ವಿಂಡೋಸ್ ಯಾವ ಥರ ಓಪನ್ ಮಾಡ್ತಾರೆಂದು ಯಾರಿಗೂ ಗೊತ್ತಿಲ್ಲ. ಆ ಕಾರ್ ವಿಂಡೋಸ್ ಆ್ಯಂಡ್ ಡೋರ್ಸ್ ಓಪನ್ ಮಾಡುವುದಕ್ಕೆ ಎಂತಹ ಬಟನ್ ಆರ್ ಸ್ವಿಚ್ ಇರುವುದಿಲ್ಲ. ಅಲ್ಲಿರುವ ಸ್ಪೆಷಲ್ ಏಜೆನ್ಸಿ ಅವರಿಗೆ ಮಾತ್ರ ಇದು ಗೊತ್ತಿರುತ್ತೆ. ಕಾರ್ ಒಳಗಡೆ ಕೂತಿರುವ ಕಾರ್ ಡ್ರೈವರ್ಗೂ ಸಹ ಕಾರ್ ಡ್ರೈವರ್ ಡೋರ್ನ ಬಿಟ್ಟು ಆ ಡ್ರೈವರ್ಗೆ ಆ ಕಾರ್ನಲ್ಲಿ ಅಡಗಿಕೊಂಡಿರುವ ಸೀಕ್ರೆಟ್ಸ್ ಬಗ್ಗೆ ಏನೂ ಗೊತ್ತಿರಲ್ಲ. ಹಾಗೆ ಕಂಟ್ರೋಲ್ನಲ್ಲಿ ಕೂಡ ಇರುವುದಿಲ್ಲ. ಅಮೇಝಿಂಗ್ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಹಾಗೆ ಈ ನಮ್ಮ ಟ್ರೂ ಕನ್ನಡ ಟಿವಿನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.